ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 128ನೆಯ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ರೂಪದರ್ಶಿ ಭಾಗ 8. ತನ್ನ ಮನೆಯಲ್ಲಿ ಮುದುಕನೊಬ್ಬನಿಗೆ ತನ್ನ ಹೆಂಡತಿ ಇಷ್ಟು ಶುಶ್ರೂಷೆ ಮಾಡುವುದನ್ನು ಕಂಡು ತಾಯಿಟ್ಟನಿಗೆ ಬರಬರುತ್ತಾ ಸಹಿಸಲು ಸಾಧ್ಯವಾಗಲಿಲ್ಲ. ಲೀನಾಳಿಗೆ ದೇವರಲ್ಲಿ ಅಪಾರ ಭಕ್ತಿ ಇದ್ದಿತು. ತಾಯಿಟ್ಟನಿಗೆ ಅದು ಬಹು ಸ್ವಲ್ಪ, ಅದು ತೋರಿಕೆಗೆ ಮಾತ್ರ. ಲೀನಾಳಿಗೆ ಗುರು ಹಿರಿಯರಲ್ಲಿ ಭಕ್ತಿ, ವಿಶ್ವಾಸ, ಸಮಾನರಲ್ಲಿ ಸ್ನೇಹ, ಚಿಕ್ಕವರಲ್ಲಿ ವಾತ್ಸಲ್ಯ, ಇವು ಸಹಜ ಗುಣಗಳಾಗಿದ್ದವು. ತಾಯಿಟ್ಟನಿಗೆ ಇವು ಒಂದೂ ಬೇಕಾಗಿರಲಿಲ್ಲ. ಪುಟ್ಟ ಮೈಕಲ್ ತನ್ನ ರಕ್ತದವನೇ ಆದ್ದರಿಂದ ಅವನಲ್ಲಿ ವಿಶ್ವಾಸವಿತ್ತೇ ವಿನ ಬೇರೊಬ್ಬರ ಮಕ್ಕಳಲ್ಲಿ ಅವನು ವಿಶ್ವಾಸ ತೋರಿದ್ದೇ ಇಲ್ಲ. ಲೀನಾಳನ್ನು ಟಾಯಿಟ್ ಹೆಚ್ಚಾಗಿ ಪ್ರೀತಿಸುತ್ತಿದ್ದುದೇನೋ ನಿಜ, ಆದರೆ ಆ ಪ್ರೀತಿ ಲೀನಾಳ ಗುಣಗಳನ್ನು, ಹೃದಯ ಮಾಧುರ್ಯವನ್ನು ಕಂಡುಕೊಂಡಲ್ಲ. ಕೇವಲ ಲೀನಾಳ ಸೌಂದರ್ಯಕ್ಕಾಗಿ ಮೋಹಿತನಾಗಿ ಹೋಗಿದ್ದ. ಅವನ ಪ್ರೇಮ ಬರಿಯ ಕಾಮಜನಕವಾದದ್ದು. ಟಾಯಿಟ್ ವಿಷಯ ಲಂಪಟ, ಆಂತರ್ಯದಲ್ಲಿ ಕ್ರೂರಿ, ಕಪಟಿ. ಲೀನಾಳಿಗೆ ಟಾಯಿಟ್ ತಕ್ಕ ಗಂಡನಲ್ಲವೆಂದು ಮೈಕಲ್ ತಿಳಿದುಕೊಳ್ಳುವುದಕ್ಕೆ ಬಹಳ ದಿನ ಬೇಕಾಗಲಿಲ್ಲ. ಟಾಯಿಟ್ ರಾತ್ರಿಯ ವೇಳೆ ಬಹುದಿನ ಹೊತ್ತು ಮೀರಿಯೇ ಮನೆಗೆ ಬರುತ್ತಿದ್ದ. ಆಗ ಅವನು ಮದ್ಯದ ಪೂರ್ಣ ಅಮಲಿನಲ್ಲಿರುತ್ತಿದ್ದ. ಒಂದೊಂದು ದಿನ ಆ ವಿಕಾರದಲ್ಲೇ ಬೇಗ ಮನೆಗೆ ಬಂದು ಬಿಡುತ್ತಿದ್ದ. ಜಾಣೆಯಾದ ಲೀನಾ ಆಗ ಅವನಿಗೆ ಬೇಗನೆ ಊಟ ಮಾಡಿಸಿ ಮಲಗಿಬಿಟ್ಟು ತಾನೊಬ್ಬಳೇ ಅನಂತರ ಊಟ ಮಾಡಿ ಮುಗಿಸಬೇಕಾಗಿದ್ದ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಆದ ಮೇಲೆ ಮಲಗಿಕೊಳ್ಳುತ್ತಿದ್ದಳು. ಮೈಕಲ್ನಿಗೆ ಮನೆಯಲ್ಲಿ ನಡೆಯುತ್ತಿದ್ದ ಆ ಸಂಗತಿಗಳು ಕಣ್ಣಿಗೆ ಮನಸ್ಸಿಗೆ ಕಾಣದೆ ಹೋಗುತ್ತಿರಲಿಲ್ಲ. ಪ್ರತಿ ಭಾನುವಾರ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ ಮೇಲೆ ಲೀನಾ ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿಟ್ಟು ದೇವನ ಮುಂದೆ ಮೊಣಕಾಲೂರಿ ಕೈಗಳನ್ನು ಜೋಡಿಸಿ ತಲೆಯನ್ನು ಬಗ್ಗಿಸಿ ಅತಿ ದುಃಖದಿಂದ ಪ್ರಾರ್ಥನೆಗಳನ್ನು ಸಲ್ಲಿಸಿ ಬಹಳ ಹೊತ್ತಿನ ಮೇಲೆ ಹೋಗಿ ಮಲಗುತ್ತಿದ್ದಳು. ನಿದ್ದೆ ಬರುವ ತನಕ ಮನದ ಯಾತನೆಗಳೇ. ಆ ದಿನಗಳಲ್ಲಿ ಅನೇಕ ದಿನ ಅವಳು ನಿದ್ರೆಯನ್ನೇ ಮಾಡುತ್ತಿರಲಿಲ್ಲ. ಟಾಯಿಟ್ನ ಹಾಸಿಗೆ ಬಳಿ ಕುಳಿತು ತೆಳುವಾದ ದೀಪದ ಬೆಳಕಿನಲ್ಲಿ ಅವನ ಮುಖವನ್ನೇ ನೋಡುತ್ತಾ ಬಹಳ ಹೊತ್ತು ಮರುಕದಿಂದ, ದೇವರೇ ಇವರಿಗೆ ಜ್ಞಾನವನ್ನು ಕೊಡು, ಕತ್ತಲೆಯನ್ನು ಹೋಗಲಾಡಿಸು, ಈ ಮನೆಯ ಬೆಳಕು ನಂದಿ ಹೋಗದಿರಲಿ, ಇವರ ಪಾಪಗಳನ್ನು ಕ್ಷಮಿಸು, ನಿನ್ನ ನೆನಪು ಇವರಿಗುಂಟಾಗುವಂತೆ ಅನುಗ್ರಹಿಸು, ಎಲ್ಲಾ ಸೌಭಾಗ್ಯಗಳನ್ನು ಕರುಣಿಸಿ ಇದೊಂದು ಲೋಪವನ್ನೇಕೆ ಇಟ್ಟೆ ಕರುಣಾಳುವೆ ಎಂದು ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ದಳು. ಭಾನುವಾರಗಳಲ್ಲಿ ರಾತ್ರಿ ಹೊತ್ತು ಲೀನಾ ಉಪವಾಸವಿರುತ್ತ ಮನಃಶುದ್ಧಿ ಮಾಡಿಕೊಳ್ಳುತ್ತಿದ್ದಳು. ಹೀಗೆ ಲೀನಾಳ ಮನಸ್ಸು ಪರಿಶುದ್ಧವಾಗಿ ಬೆಳೆಯುತ್ತಾ ಬಂದಿತ್ತು. ಕುಡಿದು ಬರುತ್ತಿದ್ದ ಟಾಯಿಟ್ ಮೈಕಲ್ನ ಕಣ್ಣಿಗೆ ಬೀಳಬಾರದೆಂದು ಲೀನಾ ಅತಿ ಚಾತುರ್ಯದಿಂದ ನಿರ್ವಹಿಸುತ್ತಿದ್ದಳು. ಆದರೂ ಸೂಕ್ಷ್ಮಗ್ರಾಹಿಯಾದ ಮೈಕಲ್ನಿಗೆ ಇದು ತಿಳಿಯದೆ ಹೋಗುತ್ತಿರಲಿಲ್ಲ. ಮಗಳ ಜಾಣತನಕ್ಕೆ ಮತ್ತು ಮೆಚ್ಚಿಕೊಂಡು ಇಂಥ ಹೆಂಡತಿಯೊಡನೆ ಸುಖವಾಗಿ ಸಂಸಾರ ಮಾಡಲು ಟಾಯಿಟ್ನಿಗೆ ಪುಣ್ಯವಿಲ್ಲವಲ್ಲ ಎಂದು ಮೈಕಲ್ ಅನೇಕ ಸಲ ವ್ಯಥೆಪಟ್ಟಿದ್ದ. ಅಜ್ಜ ತನಗಾಗಿ ವ್ಯಸನ ಪಡುತ್ತಿದ್ದಾನೆಂದು ಲೀನಾ ಅರಿತಳಾದರೂ ಟಾಯಿಟ್ ಮಾತ್ರ ಮುದಿಗೂಬೆಯನ್ನು ನನ್ನ ಸುಖಕ್ಕೆ ಅಡ್ಡಿಯಾಗಿ ಇಲ್ಲಿ ಬಂದು ಸೇರಿಕೊಂಡಿತ್ತಲ್ಲ ಎಂದು ಕರೆಕರೆ ಪಡುತ್ತಿದ್ದ. ಒಂದು ಭಾನುವಾರ ಸಂಜೆ ಟಾಯಿಟ್ ಜಾಗೃತಿಯಾಗಿ ಮನೆಗೆ ಬಂದ. ಮೈಕಲ್ ಪ್ರಾರ್ಥನೆ ಮಾಡಲು ಊರಿನ ದೇವಾಲಯಕ್ಕೆ ಹೋಗಿದ್ದ. ಆ ಸಮಯವನ್ನೇ ಕಾಯುತ್ತಿದ್ದ ಟಾಯಿಟ್ ಲೀನಾನೊಡನೆ, ಇನ್ನೆಷ್ಟು ದಿನ ಈ ಮುದಿಗೂಬೆ ನಮ್ಮ ಮನೆಯಲ್ಲಿರುವುದು? ನಿನ್ನ ಆದರ ಉಪಚಾರ ನನಗಿಲ್ಲ, ಕಡೆಗೆ ಪುಟ್ಟನ ಕಡೆಗೂ ಇಲ್ಲ. ಇಂದೋ ನಾಳೆಯೋ ಸಾಯುವ ಈ ಮುದಿಗೂಬೆಗೇಕೆ ಎಂದು ಹಂಗಿಸಿ ಮಾತನಾಡಿದ. ಈ ಮಾತು ಲೀನಾಳ ಕರುಳನ್ನು ಕತ್ತರಿಸಿತು. ದುಃಖದ ಉಲ್ಬಣದಲ್ಲಿ ಲೀನಾ ಕತ್ತೆತ್ತಿ ಗಂಡನ ಕಡೆಗೆ ನೋಡಿ, ಹಾಗೆನ್ನಬಾರದು, ಖಂಡಿತ ಹಾಗೆನ್ನಬಾರದು, ಇಂತಹ ಮಾತುಗಳು ನಿಮ್ಮ ಬಾಯಿಯಿಂದ ಬರಲೇಬಾರದು. ಟಾಯಿಟ್ ಹೀಗೆ ಹೇಳುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತಿರುವುದು ನಿಮ್ಮ ಹೊಟ್ಟೆಯಲ್ಲಿ ಕುಳಿತಿರುವ ಸುರೆ. ನನ್ನನ್ನು ಸಾಕಿ ಬೆಳೆಸಿ ನಿಮ್ಮ ಕೈಯಲ್ಲಿಟ್ಟ ಅಜ್ಜನನ್ನು ಹೀಗೆ ಬೈದರೆ ನನಗೆ ತಡೆಯಲಾರದಷ್ಟು ಸಂಕಟವಾಗುತ್ತದೆ. ನಾನು ಈ ಮನೆಗೆ ಬೆಳಕಿನಂತಿದ್ದರೆ ಈ ಬೆಳಕನ್ನು ಇಲ್ಲಿಟ್ಟವರು ಮೈಕಲ್ ಅಜ್ಜ. ಅವರು ಇಲ್ಲಿರುವುದು ನಿಮಗೆ ಬೇಡವಾದರೆ ಹೊರಟು ಹೋಗುತ್ತಾರೆ. ಅವರನ್ನು ಆಧರಿಸುವವರು ಈ ಸೀಮೆಯಲ್ಲಿ ಬೇಕಾದಷ್ಟು ಜನರಿರುತ್ತಾರೆ. ನನ್ನ ಅಣ್ಣನ ಬಳಿಯಲ್ಲಿ ಇರಬಹುದಲ್ಲ, ಅಜ್ಜನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚು, ಅದಕ್ಕಾಗಿ ಇಲ್ಲಿದ್ದಾರೆ. ನೀವು ಅವರನ್ನು ಹೀಗೆ ಹೀಯಾಳಿಸುವುದು ಮಹಾಪಾಪ. ಅವರು ಭಿಕಾರಿಗಳಲ್ಲ, ಮಾನಧನರು, ಮಹಾತ್ಮರು ಎಂದಳು. ಟಾಯಿಟ್, ಅವರು ಮಹಾತ್ಮರು, ಮಹಾತ್ಮರು. ಅವರು ಎಲ್ಲಿಯಾದರೂ ಇದ್ದುಕೊಳ್ಳಲಿ, ಇಲ್ಲಿ ಬೇಡ. ನನ್ನ ಮನೆಯೇ ನನಗೆ ಸೆರೆಮನೆಯಂತಿದೆ. ನಾನು ಇಲ್ಲಿ ಅಂಜಿಕೊಂಡು ಜೀವನ ಮಾಡಬೇಕಾಗಿದೆ. ಅದು ಯಾರ ತಪ್ಪು ಟಾಯಿಟ್? ಎಲ್ಲರೂ ಅವರವರ ಮನಸ್ಸನ್ನು ಶೋಧನೆ ಮಾಡಿಕೊಳ್ಳಬೇಕು, ಅವರವರ ನಡತೆಗಳನ್ನು ಕ್ರಮಪಡಿಸಿಕೊಳ್ಳಬೇಕು. ನಾಲ್ಕು ಜನರ ಮುಂದೆ ಧೈರ್ಯದಿಂದ ಮಾಡಲಾಗದ ಕೆಲಸವನ್ನು ಯಾರಿಗೂ ಕಾಣದಂತೆ ಮುಚ್ಚಿಟ್ಟುಕೊಂಡು ಮಾಡಬಾರದು, ಇದು ಆತ್ಮವಂಚನೆ. ತಾನು ಕಣ್ಣು ಮುಚ್ಚಿಕೊಂಡು ಮಾಡಿದರೂ ದೈವ ಕಣ್ತೆರೆದು ನೋಡುತ್ತಲೇ ಇರುತ್ತದೆ, ಅದನ್ನು ವಂಚಿಸಲು ಸಾಧ್ಯವಿಲ್ಲ. ಈ ಮನಸ್ಸಾಕ್ಷಿಯನ್ನು ನಾವು ಎಂದು ವಂಚಿಸಲಾಗುವುದಿಲ್ಲ. ಟಾಯಿಟ್ನಿಗೆ ಲೀನಾಳ ಆ ಮಾತುಗಳು ಎಷ್ಟು ರುಚಿಸಲಿಲ್ಲ. ತತ್ಕಾಲಕ್ಕೆ ಅವನು ಜ್ಞಾನ ಶೂನ್ಯನಾಗಿದ್ದ. ತನ್ನ ಹೆಂಡತಿ ತನಗಿಂತ ಚಿಕ್ಕವಳು, ತನಗೆ ಜ್ಞಾನಬೋಧೆ ಮಾಡುತ್ತಾ ನಿಂತಿದ್ದಾಳೆ.
ವಿವೇಕ ಶೂನ್ಯನು ವಿಚಾರರಹಿತನೂ ಆದ ಟಾಯ್ಟ್ಗೆ ಇದು ಸಹಿಸಲಾರದಾಯಿತು. ಅವನು ಬಹಳ ಸಿಟ್ಟಿನಿಂದ, ಲೀನಾ ಇನ್ನು ಬಾಯಿ ಮುಚ್ಚು, ಇಷ್ಟು ಹರಟುವುದಕ್ಕೆ ನಿನಗೆ ಧೈರ್ಯ ಬಂದಿರುವುದು ಆ ಮುದಿಗೂಬೆಯಿಂದಲೇ. ನೀನು ನಿನ್ನ ಮುದಿಯನು ಇಬ್ಬರು ನನ್ನ ಮನೆಯಿಂದ ತೊಲಗಿ ಎಂದು ಹೇಳುತ್ತಾ ಮಿತಿ ಕೆಟ್ಟ ಸುರೆಯಿಂದ ಮತಿ ಕೆಟ್ಟು ಟಾಯ್ಟ್ ಕೈ ಬೀಸಿ ಪಳೀರೆಂದು ಲೀನಾಳ ಕಪಾಳಕ್ಕೆ ಹೊಡೆದ. ಕೋಪದ ಬರದಲ್ಲಿ ಪೆಟ್ಟು ಬಲವಾಗಿಯೇ ತಾಗಿತು. ನೋವಿನಿಂದ ಆದ ದುಃಖಕ್ಕಿಂತ ಮನಸ್ಸಿನ ನೋವು 100 ಪಾಲು ಹೆಚ್ಚಾಗಿ ಲೀನಾಳ ಕಣ್ಣಿನಲ್ಲಿ ನೀರು ಬಂತು. ಈರಂಪ ನೋಡುತ್ತಿದ್ದ ಪುಟ್ಟ ಮೈಕೆಲ್ ಭಯದಿಂದ ಚಿಟ್ಟನೆ ಚೀರಿ ಹಿತ್ತಲ ಕಡೆಗೆ ಓಡಿ ಹೋಗಿ ಅಲ್ಲಿ ಅಳುತ್ತಾ ನಿಂತ. ಟಾಯ್ಟ್ ಯಾವುದೋ ಕೋಪಕ್ಕೆ, ಯಾವುದೋ ತಾಪಕ್ಕೆ, ಯಾರ ಮೇಲಿನ ಸಿಟ್ಟನ್ನು ಇನ್ಯಾರ ಮೇಲೋ ತೀರಿಸಿಕೊಳ್ಳುವ ಸ್ವಭಾವದವ. ಅವನ ಯಾವುದೋ ತಾಪಕ್ಕೆ ಇಂದು ಲೀನಾ ಗುರಿಯಾದಳು. ಲೀನಾ ಸ್ವಲ್ಪ ಚೇತರಿಸಿಕೊಂಡು ಬಹು ದುಃಖದಿಂದ, ಟಾಯ್ಟ್ ನಿಮ್ಮಿ ನಡತೆಯಿಂದ ಮಗುವಿನ ಮನಸ್ಸಿನ ಮೇಲೆ ಮುಂದೆ ಯಾವ ತೆರನಾದ ಪರಿಣಾಮವನ್ನು ಉಂಟು ಮಾಡುವುದೆಂದು ಯೋಚಿಸಿದ್ದೀರಾ? ಹುಡುಕ ತಂದೆಯನ್ನು ನೋಡಿ, ಅವನು ಒಳ್ಳೆಯದನ್ನು ಹೇಗೆ ಕಲಿತಾನು? ಹುಟ್ಟಿ ಬೆಳೆಯುವ ಮಕ್ಕಳಿಗೆ ಅವರವರ ಮನೆಯಲ್ಲಿ ತಂದೆ ತಾಯಿಗಳಲ್ಲದೆ ಮಾರ್ಗದರ್ಶಿಗಳು ಯಾರು? ಹುಡುಕರನ್ನು, ಕಪಟಿಗಳನ್ನು, ಜಾರರನ್ನು, ಕಲುಷಾತ್ಮರನ್ನು, ಕೈಲಾಗದವರನ್ನು ತಂದೆಯಾಗಿ ಪಡೆದ ಮಕ್ಕಳು. ಅಯ್ಯೋ, ಎಷ್ಟು ನತದೃಷ್ಟರು! ಮುಂದಿನ ಸೌಭಾಗ್ಯಕ್ಕೆ, ಕಿರಿತನಕ್ಕೆ ಈ ಮಕ್ಕಳಿಗೆ ದಾರಿಯಲ್ಲಿ ಹುಡುಕನು, ಜೂಜುಕೋರನು, ಜಾರನು, ವಂಚಕನು ಆದ ತಂದೆಯ ಮಕ್ಕಳು ಕಾಲಕ್ರಮದಲ್ಲಿ ತಾವು ತಮ್ಮ ತಂದೆಯಂತೆಯೇ ಆದರೆ ಆಗ ಆ ತಂದೆಗೆ ಮಗನ ಹೀನ ನಡವಳಿಗಳನ್ನು ಕಂಡು ಆಕ್ಷೇಪಿಸಲು ಹಕ್ಕುಂಟೆ? ಹಾಗೆ ಬೆಳೆದ ಮಕ್ಕಳೇ ಒಂದು ವೇಳೆ ತಂದೆಗೆ ಎದುರು ಬಿದ್ದು ನೀನು ಎಷ್ಟು ಮಾತ್ರದವನು, ಆಗ ನೀನೇನೇನು ಮಾಡುತ್ತಿದ್ದೆ ಅದನ್ನೇ ಈಗ ನಾನು ಮಾಡುತ್ತಿದ್ದೇನೆ ಅಷ್ಟೇ, ಇದರಲ್ಲಿ ತಪ್ಪೇನು? ನನ್ನನ್ನು ಆಕ್ಷೇಪಿಸುವುದಕ್ಕೆ ನಿನಗೇನು ಅಧಿಕಾರ? ಎಂದರೆ ಆಗ ತಂದೆಯೇನು ಮಾಡಬಲ್ಲ? ನಮ್ಮ ಪುಟ್ಟನಿಗೆ ನೀವಲ್ಲವೇ ಪ್ರತ್ಯಕ್ಷ ಆದರ್ಶ. ಇಂತಹ ಹೇಸಿಗೆ ಪ್ರಕರಣಗಳು ಇನ್ನು ಮೇಲಾದರೂ ಈ ಮಲೆಯಲ್ಲಿ ನಡೆಯದಿರಲಿ. ಟಾಯ್ಟ್, ನೀವು ನನ್ನನ್ನು ಈಗ ಏಕೆ ಹೊಡೆದಿರೆಂಬುದನ್ನು ದಯವಾಡಿ ಅರ್ಥ ಮಾಡಿಕೊಳ್ಳಿ. ಟಾಯ್ಟ್, ನಿಮ್ಮ ಮನೆಯನ್ನು ನೀವೇ ಹೊಡೆಯಲು ಯತ್ನಿಸುತ್ತಿದ್ದೀರಿ. ನಾನು ಎಷ್ಟೋ ವಿಧಗಳಲ್ಲಿ ನಿಮಗೆ ಕೇಳಿಕೊಂಡಿದ್ದೇನೆ. ಈ ಚಂದದ ಸಂಸಾರಕ್ಕೆ ಟಾಯ್ಟ್ ನೀವೇ ಹೀಗೆ ಕೊಡಲಿ ಆಗಬಾರದು. ದೈವ ನಮಗೇನು ಕಡಿಮೆ ಮಾಡಿಲ್ಲ. ಟಾಯ್ಟ್, ಸೈತಾನನು ನಮ್ಮ ಮನೆಯನ್ನು ಹೊಕ್ಕಿದ್ದಾನೆ ಅಥವಾ ಹೋಗಲು ಹೊಂಚುತ್ತಿದ್ದಾನೆ. ಅವನಿಗೆ ಇಲ್ಲಿ ಅವಕಾಶ ಕೊಡಬೇಡಿ. ನನ್ನನ್ನು ಆದರದಿಂದ ಕೈ ಹಿಡಿದು ನಿಮ್ಮ ಕೈ ನನ್ನನ್ನು ಹೊಡೆಯಬಾರದು. ನಾನು ಏನು ತಪ್ಪು ಮಾಡಿಲ್ಲ. ನನ್ನ ಆರೋಗ್ಯ ಕೆಟ್ಟು ಹೋಗಿ ಮೈಯಲ್ಲಿ ಈ ವಯಸ್ಸಿನಲ್ಲಿಯೇ ಶಕ್ತಿ ಇಲ್ಲವಾಗಿದೆ. ಮನಸ್ಸು ಬಹು ಚಿಂತೆಗೆ ಕಾರಣವಾಗಿದೆ. ಅಕ್ಕಿಯಂತೆ ಹಗುರಾಗಿದ್ದ ನನ್ನ ಮನಸ್ಸು ಈಗ ಬೆಟ್ಟದಷ್ಟು ಭಾರವಾಗಿದೆ. ನಿಮ್ಮ ಪುಟ್ಟನಿಗೆ ತಾಯಿ ಇಲ್ಲದಂತೆ ಮಾಡಬೇಡಿ. ಇನ್ನಾದರೂ ಮನಸ್ಸನ್ನು ಒಂದು ಸ್ಥಿಮಿತಕ್ಕೆ ತಂದುಕೊಳ್ಳಿ. ನಿಮ್ಮ ಮೇಲೆ ನನಗಿರುವ ಪ್ರೀತಿ ವಿಶ್ವಾಸಗಳು ಏನೇನು ಕಡಿಮೆಯಾಗಿಲ್ಲ. ನಾನು ನಿಮ್ಮ ಸುಕೃತಕ್ಕೆ, ನೀವು ನನ್ನ ಸುಕೃತಕ್ಕೆ ಒಬ್ಬರಿಗೊಬ್ಬರು ಕೈ ಹಿಡಿದು ಚೆನ್ನಾಗಿ ಬದುಕಿ ಬಾಳೋಣ. ಟಾಯ್ಟ್, ಎಷ್ಟು ಪ್ರೀತಿಸುವ ನನ್ನನ್ನು ಹೀಗೆ ತಿರಸ್ಕಾರವಾಗಿ ಹೊಡೆದುದಕ್ಕೆ ನಿಮ್ಮ ಮನದಲ್ಲಿ ಸ್ವಲ್ಪವೂ ನೋವಾಗುತ್ತಿಲ್ಲವೇ? ಮರುಕವಿಲ್ಲವೇ? ಪುಟ್ಟನನ್ನು ಕರೆದು ಕೈಯಲ್ಲೆತ್ತಿಕೊಂಡು ಸಮಾಧಾನ ಪಡಿಸಿ. ಹೇಳಿ ಟಾಯ್ಟ್, ಇಂದು ಭಾನುವಾರ, ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಕ್ಷಮೆ ಕೇಳಿಕೊಳ್ಳೋಣ. ಪಶ್ಚಾತ್ತಾಪದಿಂದ ಹೃದಯ ಖಂಡಿತ ಶುದ್ಧವಾಗುವುದು ಎಂದು ಕಣ್ಣೀರು ಸುರಿಸುತ್ತಾ ಟಾಯ್ಟನಿಗೆ ದಾಂಪತ್ಯ ಧರ್ಮವನ್ನು ಸೂಚಿಸಿದಳು. ಲೀನಾ ಕೊನೆಯ ಮಾತುಗಳನ್ನು ಆಡುತ್ತಿದ್ದಾಗ ಮೈಕೆಲ್ ಮನೆಯೊಳಗೆ ಬಂದ. ಟಾಯ್ಟ್ ಸರಕನೆ ತನ್ನ ಕೋಣೆಯೊಳಗೆ ಹೋದ. ಲೀನಾ ಏನೊಂದು ಪ್ರಸಂಗವೂ ನಡೆಯಲಿಲ್ಲವೆಂದು ತೋರ್ಪಡಿಸುತ್ತಾ ಮಗುವನ್ನು ಕರೆಯುವ ನೆಪ ಮಾಡಿಕೊಂಡು ಪುಟ್ಟ ಪುಟ್ಟ ಎಂದು ಹಿತ್ತಲ ಬಾಗಿಲ ಕಡೆಗೆ ಹೊರಟು ಹೋದಳು. ಹಿತ್ತಲಲ್ಲಿ ಮಗು ಅಳುತ್ತಿದ್ದ ಧ್ವನಿ ಮೈಕಲ್ಲಿಗೆ ಕೇಳಿ ಬರುತ್ತಿತ್ತು. ಅವನು ಮನೆಯೊಳಗೆ ಬಂದಾಗ ಲೀನಾಳ ಕಣ್ಣುಗಳಲ್ಲಿ ನೀರು ಹರಿಯುತ್ತಿದ್ದುದನ್ನು ನೋಡಿದ. ಅಲ್ಲದೆ ಅದುವರೆಗೂ ಟಾಯ್ಟ್ ಅಲ್ಲೇ ಇದ್ದುದರಿಂದ ಅವನು ಕುಡಿದಿದ್ದ ಸುರೆಯ ನಾಥ ಆ ಸ್ಥಳವನ್ನೆಲ್ಲ ಆಕ್ರಮಿಸಿತ್ತು. ಏನೋ ರದ್ದಾಂತ ನಡೆದಿರಬೇಕೆಂದು ಮೈಕಲ್ ಊಹಿಸಿ ತನ್ನ ಕೋಣೆಯೊಳಗೆ ಹೊರಟು ಹೋದ. ಮೈಕಲ್ನ ಮನಃಶಾಂತಿ ಛಿದ್ರವಾಯಿತು. ಆ ಒಂದೇ ಪ್ರಸಂಗದಿಂದ ತಾನು ಬಂದಾಗಿನಿಂದ ಆ ಮನೆಯಲ್ಲಿ ಎಷ್ಟು ಸೌಖ್ಯವಾಗಿದ್ದನೋ ಈಗ ಅವನಿಗೆ ಅಷ್ಟು ಯಾತನೆಗಿಟ್ಟುಕೊಂಡಿತು. ಮನಸ್ಸು ಯೋಚನೆಗೆ ಗುರಿಯಾಯಿತು. ಲೀನಾ ತಪ್ಪು ಮಾಡುವವಳಲ್ಲವಲ್ಲ. ಟಾಯ್ಟನೇಕೆ ಹೀಗೆ ಕುಡಿದು ಹಾಳಾಗುತ್ತಿದ್ದಾನೆ? ಮೊತ್ತಿನಂತಹ ಈ ಸಂಸಾರವನ್ನು ಏಕೆ ಒಡೆಯುತ್ತಿದ್ದಾನೆ? ಈಚೆಗೆ ನನ್ನೊಡನೆ ಹೆಚ್ಚು ಮಾತನಾಡುವುದಿಲ್ಲ. ನನ್ನಿಂದ ಆದಷ್ಟು ದೂರವಿರಲು ಪ್ರಯತ್ನ ಮಾಡುತ್ತಾನೆ. ಮುಖ್ಯವಾಗಿ ನಾನು ಈ ಮನೆಯಲ್ಲಿರುವುದು ಇವನ ಪಾಪ ಕಾರ್ಯಗಳಿಗೆ ಅಡಚಣೆಯಾಗುತ್ತಿದೆ ಎಂದು ಚೆನ್ನಾಗಿ ಕಾಣುತ್ತಿದೆ. ಅನ್ಯಾಯವಾಗಿ ಇಂತಹ ಸಂಸಾರ ಹಾಳಾಗುವುದು, ಈ ಎಲ್ಲ ದುರಂತಗಳು ಆ ಕುಡಿತವೆಂಬ ಸೈತಾನನಿಂದಲೇ. ಅವನ ಕೈಗೆ ಟಾಯ್ಟ್ ಪೂರ್ತಿ ಸಿಕ್ಕಿಬಿದ್ದಿದ್ದಾನೆ. ಇವನಿಗೆ ಇನ್ನು ನ್ಯಾಯ ಅನ್ಯಾಯ ಭಾವನೆಗಳೇ ಅಳಿಸಿ ಹೋಗುತ್ತವೆ. ಆಮೇಲೆ ಇವನಿಗೆ ತಾನು ಮಾಡಿದ್ದೇ ನ್ಯಾಯವೆಂದು ಕಾಡುತ್ತದೆ. ಲೀನಾ ಆಡಿದ ಯಾವುದೋ ನ್ಯಾಯದ ಮಾತಿಗೆ ಇಷ್ಟು ರಂಪ ಆಗಿರಬೇಕು.
ಇದನ್ನು ಕ್ರಮಪಡಿಸುವುದು ಇನ್ನು ಲೀನಾಳಿಗೆ ಅಸಾಧ್ಯವೆಂದೇ ಕಾಣುತ್ತದೆ. ಅಯ್ಯೋ, ಇನ್ನು ಯಾರು ಏನು ಮಾಡಲಾದೀತು ಎಂದು ಮೈಕೆಲ್ ಬಹಳ ಯೋಚನೆ ಮಾಡುತ್ತಾ ಕುರ್ಚಿಯ ಮೇಲೆ ಕುಳಿತು ಬಿಟ್ಟ. ಲೀನಾ ಹಿತ್ತಲಲ್ಲಿ ನೊಳುತ್ತಲೇ ಇದ್ದ ಮಗನನ್ನು ಸಮಾಧಾನಪಡಿಸಿ ಕಣ್ಣೀರೊರೆಸಿ ಒಳಕ್ಕೆ ಕರೆತಂದವನಿಗೆ ಊಟ ಮಾಡಿಸಲು ಪ್ರಯತ್ನ ಮಾಡುತ್ತಿದ್ದು ಮೈಕೆಲ್ಗೆ ಈಗ ಕೇಳಿ ಬಂತು. ಮಗು ಅಳುತ್ತಾ, ಅಮ್ಮ ಬೇಡಮ್ಮ, ನೀವು ಯಾರೂ ಊಟ ಮಾಡಿಲ್ಲ, ನಾನು ಊಟ ಮಾಡುವುದಿಲ್ಲ, ನನಗೆ ಈಗ ಹಸಿವಿಲ್ಲ ಅಮ್ಮ, ನಿನಗೆ ಕೆನ್ನೆ ನೋಯುತ್ತಿದೆಯೇನಮ್ಮ ಎಂದು ಟಾಯಿಟ್ಟಿನ ಪೆಟ್ಟಿನಿಂದ ಕೆಂಪಡರಿ ಅವನ ಕೈಬೆರಳುಗಳ ಗುರುತನ್ನು ಚೆನ್ನಾಗಿ ಹೊಂದಿದ್ದ ಹೂವಿನಷ್ಟು ಮೃದುವಾದ ತಾಯಿಯ ಕೆನ್ನೆಯನ್ನು ಸವರುತ್ತಾ, ಅಮ್ಮ ನಿನ್ನ ಕೆನ್ನೆ ಸಿಡುತ್ತಿದೆ. ಅಮ್ಮ ಏಕಮ್ಮ ನಿನ್ನನ್ನು ಅಪ್ಪ ಹೊಡೆದದ್ದು ಎಂದು ಬಲು ದುಃಖದಿಂದ ಕೇಳಿದ. ಪುಟ್ಟನ ಕೈಯನ್ನು ತನ್ನ ಕೆನ್ನೆಗೆ ಒತ್ತಿಕೊಂಡು, ಆ ನೋವು ಈಗ ವಾಸಿಯಾಯಿತು ಕಂದ, ಏನು ಕೆಟ್ಟಗಳಿಗೆ ಕಳೆದು ಹೋಯ್ತಲ್ಲ, ಸ್ವಲ್ಪ ಊಟ ಮಾಡಮ್ಮ ಎಂದು ಅಕ್ಕರೆಯಿಂದ ಮಾತನಾಡಿದಳು. ಮಗು, ಅಮ್ಮ ನೀನು ಊಟ ಮಾಡಲಿಲ್ಲ, ಅಪ್ಪನೂ ಮಾಡಲಿಲ್ಲ, ಅಜ್ಜ ಮಾಡಲಿಲ್ಲ, ನನ್ನನ್ನು ಮಾತ್ರ ಊಟ ಮಾಡೆಂದು ಹೇಳುತ್ತೀ, ನನಗೆ ಹಸಿವೆ ಇಲ್ಲಮ್ಮ, ನನಗೂ ಬಹಳ ನೋವಾಗಿದೆ, ನಾನು ಮಲಗಿಕೊಳ್ಳುತ್ತೇನೆ ಎಂದ. ಲೀನಾ ಮಗುವನ್ನು ಬಲಾತ್ಕರಿಸಲಿಲ್ಲ. ಹೇಗೋ ಕಷ್ಟಪಟ್ಟು ಒಂದೇ ಬಟ್ಟಲು ಹಾಳನ್ನು ಕುಡಿಸಿ ಮಲಗಿಸಿ ನಿದ್ರೆ ಮಾಡುವವರೆಗೂ ಅವನ ಮನಸ್ಸಿನಲ್ಲಿ ಉಂಟಾದ ಭೀತಿಯನ್ನು, ಅದರಿಂದ ಉಂಟಾಗಬಹುದಾದ ಭೀಕರ ಸ್ವಪ್ನಗಳನ್ನು ಆರಿಸಲು ಒಂದು ವಿನೋದವಾದ ಕತೆ ಹೇಳುತ್ತಿದ್ದಳು. ಕತೆ ಏನೋ ವಿನೋದದ ಕತೆ, ಆದರೆ ಅಂದು ಆಗ ಆ ವಿನೋದ ತೇಲಿ ಬರಲೇ ಇಲ್ಲ. ಮಗುವಿಗೆ ಆ ವಿನೋದವನ್ನು ಮತ್ತೆ ವಿವರಿಸಿ ಅವನು ನಗಲೆಂದು ತಾನು ನಕ್ಕಳು. ಆ ನಗುವಿಂದ ಲೀನಳಿಗೆ ಉಂಟಾಗಿದ್ದಿನ್ನಷ್ಟು ಕಣ್ಣೀರು. ಅದನ್ನು ಕಟ್ಟು ಪುಟ್ಟನೂ ಅತ್ತ. ವಿನೋದದ ಕತೆ ಹೀಗೆ ಮುಗಿಯಿತು. ಪುಟ್ಟನು ಆ ದುಃಖದಲ್ಲಿಯೇ ನಿದ್ರೆ ಮಾಡಿದ. ಅತ್ತ ಟಾಯ್ಲೆಟ್ ಸೆಟ್ಟಿನಿಂದಲೂ ಅಸೂಯೆಯಿಂದಲೂ ಸುರೆಯ ಅಮಲಿನಿಂದಲೂ ಹಾಸಿಗೆಯ ಮೇಲೆ ಬಿದ್ದು ಕುದಿದು ಹೊರಳಾಡಿ ಕಡೆಗೆ ನಿದ್ದೆ ಹೋದ. ಲೀನಾ ಬಂದು ನೋಡಿದಳು. ಮೇಲು ಹೊದಿಕೆ ಒಂದು ಕಡೆ, ತಲೆದಿಂಬು ಒಂದು ಕಡೆ, ಇವನು ಬಿದ್ದುಕೊಂಡಿರುವುದು ಒಂದು ಕಡೆ. ಈಗ ಅಸ್ತವ್ಯಸ್ತವಾಗಿತ್ತು. ಅದನ್ನೆಲ್ಲ ಕ್ರಮಪಡಿಸಿದಳು. ತಲೆಯನ್ನು ಮೇಲಕ್ಕೆತ್ತಿ ತಲೆದಿಂಬನ್ನು ಸರಿಯಾಗಿ ಇಟ್ಟಳು. ಬೀಸಿ ಬಿದ್ದಿದ್ದ ಕೈಕಾಲುಗಳನ್ನು ಕ್ರಮಪಡಿಸಿದಳು. ಹೊದಿಕೆಯನ್ನು ಹೊದಿಸಿದಳು. ಟಾಯಿಟ್ನ ಬಲಗೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಒಂದು ನಿಮಿಷದವರೆಗೂ ನೋಡಿದಳು. ಆ ಕೈಯೇ ಸ್ವಲ್ಪ ಹೊತ್ತಿನ ಮುಂಚೆ ಅವಳ ಕೆನ್ನೆಗೆ ಬಲವಾದ ಪೆಟ್ಟು ಕೊಟ್ಟದ್ದು. ಲೀನಾ ಆ ಹಸ್ತದ ಮೇಲೆ ತನ್ನ ಕೈಬೆರಳುಗಳಿಂದ ಶಿಲುಬೆಯ ಗುರುತನ್ನು ಬರೆದಳು. ಅನಂತರ ತನ್ನ ಎದೆಯ ಮೇಲೆಯೂ ಶಿಲುಬೆಯ ಗುರುತನ್ನು ಬರೆದುಕೊಂಡಳು. ತರುವಾಯ ಆ ಕೊಠಡಿಯಲ್ಲಿನ ದೀಪವನ್ನು ಸಣ್ಣದು ಮಾಡಿ ಬಾಗಿಲನ್ನು ಎಳೆದುಕೊಂಡು ಮುಚ್ಚಿಕೊಂಡು ಹೊರಕ್ಕೆ ಬಂದಳು. ಮುಂದಿನ ಭಾಗವನ್ನು ನಾಳೆ ನೋಡೋಣ. ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ, ಸುಳ್ಯ.